ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇವಸ್ಥಾನಗಳು ಇಡೀ ಭಾರತದಾದ್ಯಂತ ಸೃಷ್ಟಿಯಾಗಿ ಜನಸಾಮಾನ್ಯನಿಗೆ ಅನುಕೂಲ ಆಗಿವೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವನು ಪರಿಪೋಷಣೆ ಮಾಡಿಕೊಂಡು ಬಂದಂಥ ಒಂದು ಮೇಲ್ವರ್ಗದ ಜನಗಳಿಗಂತೂ ಖಂಡಿತ ಲಾಭವಾಗಿದೆ. ದೇವರನ ಹೆಸರಿನ ಮೇಲೆ ಈ ದೇಶದಲ್ಲಿ ನಡೆದಂಥ ಲೂಟಿ ಬಹುಶಃ ಬೇರೆ ಯಾವುದರಿಂದಲೂ ನಡೆದಲ್ಲ ಅಂತ ಅನ್ನಿಸ್ತದೆ. ದೇವರ ಹೆಸರು ಹೇಳೇ ದೇವರ ಮೇಲೆ ಲೂಟಿ ಮಾಡ್ತಕ್ಕಂಥ ಜನಗಳು ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿದ್ದಾರೆ. ಮನುಸ್ಮೃತಿಗಿಂತ ಮೊದಲೇ ಯಾಜ್ಞವಲ್ಕ್ಯರ ಸ್ಮೃತಿಗಿಂತ ಮೊದಲೇ ಸುಮಾರು 2000 ವರ್ಷಗಳ ಹಿಂದೆ ಚಾಣಕ್ಯ ಅಂತ ಒಬ್ಬ ಬ್ರಾಹ್ಮಣ ಅರ್ಥಶಾಸ್ತ್ರಜ್ಞ ಇದ್ದ. ಆ ಅರ್ಥಶಾಸ್ತ್ರಜ್ಞ ಈ ದೇವಸ್ಥಾನಗಳ ರಚನೆ, ದೇವಸ್ಥಾನಗಳು ಹೀಗೆ ಕಟ್ಟಬೇಕು, ಯಾವ ಕಾರಣಕ್ಕಾಗಿ ಕಟ್ಟಬೇಕು, ರಾಜನಿಗೆ ಇದರಿಂದ ಲಾಭಗಳೇನು ಅಂತಕ್ಕಂಥ ಪುಸ್ತಕದಲ್ಲಿ ಬರೆದಿದ್ದಾನೆ. ಈ ಮಹಾತ್ಮ ಹೇಳ್ತಾನೆ, ರಾಜ ತನ್ನ ರಾಜ್ಯದಲ್ಲಿ ಬೊಕ್ಕಸವನ್ನು ತುಂಬಿಸಿಕೊಳ್ಳಬೇಕಾದ್ರೆ ದೇವರುಗಳನ್ನು ಸೃಷ್ಟಿ ಮಾಡಬೇಕಂತೆ. ಆ ದೇವರುಗಳನ್ನು ಸೃಷ್ಟಿ ಮಾಡಿ ಆ ದೇವರುಗಳಿಂದ ಜನಸಾಮಾನ್ಯರಿಗೆ ಕಾಡಿಕೆ ಇದೆ ಅಂತ ಹಬ್ಬಿಸ್ಬೇಕಂತೆ. ಕಾಡಿಕೆ ಇದ್ದಾಗ ಸಹಜವಾಗಿ ಆ ಕಾಡಿಕೆಗೆ ಪೂರಕೆಗಾಗಿ ಪೂಜೆ ಮಾಡಬೇಕಂತ ಒಬ್ಬನ ಕಡೆಯಿಂದ, ಒಬ್ಬ ಸನ್ಯಾಸಿ ಕಡೆಯಿಂದ. ಆ ಸನ್ಯಾಸಿ ಕೂಡ ಆತ ವೇಷಧಾರಿ ಸನ್ಯಾಸಿನೇ, ರಾಜನೇ ಸೃಷ್ಟಿ ಮಾಡಿದಂಥ ಸನ್ಯಾಸಿ, ಬೇವುಗಾರಕ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸನ್ಯಾಸಿಯಾಗಿ ವೇಷ ತೊಟ್ಟು ಆ ಸನ್ಯಾಸಿ ಬಂದು ಇಂಥ ದೇವಸ್ಥಾನಕ್ಕೆ ಇಂತಿಂಥ ಕಾಣಿಕೆಗಳು ಕೊಟ್ಟರೆ ನಿಮಗೆ ಒಳ್ಳೆಯದಾಗ್ದಂತ ಹೇಳಬೇಕಂತೆ. ಆಗ ಖಂಡಿತ ಜನ ಅಲ್ಲಿ ಸೇರ್ತಾರೆ, ದುಡ್ಡು ಕೂಡ ಸಂಗ್ರಹ ಆಗ್ತದೆ, ಆ ದುಡ್ಡು ನೇರವಾಗಿ ರಾಜನ ಖಜಾನೆಗೆ ಹೋಗ್ತದೆ. ಒಂದು ವೇಳೆ ರಾಜನ ಖಜಾನೆಗೆ ಹೋಗದೆ ಈ ದುಡ್ಡನ್ನು ಯಾರಾದರೂ ಪಡೆದುಕೊಂಡ್ರೆ, ಯಾರಾದರೂ ಅಂದರೆ ಈ ಅಲ್ಲಿ ಪೂಜಾರಿಗಳು ತೊಗೊಳ್ಬೋದು, ಯಾಕೆಂದರೆ ಅವರು ಮೇಲ್ವರ್ಗದವರು ತಾನೇ. ಅವರಿಗಿಷ್ಟು, ಆ ರಾಜ್ಯವನ್ನು ಆಡಳಿತ ನಡೆಸ್ತಕ್ಕಂಥ ರಾಜನಿಗಿಷ್ಟು ಅಂತಕ್ಕಂಥದ್ದನ್ನು ಅವತ್ತು ಈ ಕೌಟಿಲ್ಯ, ಈ ಚಾಣಕ್ಯ ಅವತ್ತೇ ಜನಗಳಿಗೆ ನಿರ್ಧಾರ ಮಾಡಿದ. ಆಮೇಲೆ ಜನಗಳು ಭಯ ಬೀಳಬೇಕು. ಜನರು ನಿರ್ಭಯವಾಗಿದ್ದರೆ, ಜನರು ಸುಖ ಸಂಕತದ ಜೀವನದಲ್ಲಿದ್ದರೆ ಅವರು ಖಂಡಿತವಾಗಿಯೂ ರಾಜನ ಆಡಳಿತದ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಕಾಡುವ ಅನೇಕ ಸಮಸ್ಯೆಗಳನ್ನು ಅವರು ಕೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ರಾಜನಾದವನು ಭಯವನ್ನು ಸೃಷ್ಟಿ ಮಾಡಬೇಕು. ಏನು ದೊಡ್ಡ ದೊಡ್ಡ ಮರದ ಪೊಟರೆಗಳಲ್ಲಿ ಯಾರನ್ನೋ ಕೂಡಿಸಿ, ಗೂಢಚರನ ಕೂಡಿಸಿ ಅಲ್ಲಿ ವಿಕಾರವಾಗಿ ಕೂಗಲಿಕ್ಕೆ ಹಚ್ಚಬೇಕು. ವಿಕಾರವಾಗಿ ಕೂಗಲಿಕ್ಕೆ ಹಚ್ಚಿ ಅಲ್ಲಿಂದ ಜನ ಭಯಭೀತರಾಗಿ ರಾಜನ ಬಳಿ ಬಂದಾಗ ರಾಜನೇ ಈ ಸನ್ಯಾಸಿಗಳ ಕಪಟವೇಷದ ಸನ್ಯಾಸಿಗಳ ಮೊರೆ ಹೋಗಬೇಕು. ಅವರು ತೀರ್ಥದ ರೂಪದಲ್ಲಿ ಅವರು ಅಡಿಕ್ಟ್ ಆಗ್ತಕ್ಕಂಥದ್ದ ಒಂದು ಮದ್ದನ್ನು ಅದರಲ್ಲಿ ಬೆರೆಸಿ ರೆಗ್ಯುಲರಾಗಿ ಅವ್ರ ಹತ್ರ ಬರುವಂಗೆ ನೋಡಿಕೊಳ್ಬೇಕು. ಆ ಮೂಲಕ ಕೂಡ ಹಣ ಸಂಗ್ರಹ ಮಾಡಬೇಕು ಅಂತ ಹೇಳ್ತಾನೆ. ಬಹುಶಃ ಚಾಣಕ್ಯನ ಅವತ್ತಿನ ನೀತಿ ದಾಂಗುಡಿ ಇಟ್ಟು ಇಲ್ಲಿವರೆಗೂ ಬೆಳೆದು ಬಂದಿದೆ, ಇದರಲ್ಲಿ ಎರಡು ಮಾತುಗಳೇ ಇಲ್ಲ. ಈಗ ನಮ್ಮ ಭಾರತ ತುಂಬೆಲ್ಲ ದೇವಮಾನವರು, ದೇವದೂತರು ಕೂಡ ಹುಟ್ಟಿಕೊಂಡ್ಬಿಟ್ಟಿದ್ದಾರೆ ಪುಣ್ಯಾತ್ಮರು. ಇವರು ನನಗೆ ನಮ್ಮ ಭಾಗದಲ್ಲಿ ಒಬ್ಬ ಮನುಷ್ಯ ತೀರಾ ಇತ್ತೀಚೆಗೆ ದೊಡ್ಡ ಪಾಪ್ಯುಲರ್ ಆಗಿದ್ದಾನೆ. ಈತ ಅತ್ಯಂತ ಸಣ್ಣ ವಯಸ್ಸಿನ ಹುಡುಗ, ಆದ ಹೋದವ್ರ ಹೆಸರಲ್ಲೇ ಹೇಳ್ತಾನಂತೆ, ಅವರು ಇತಿವೃತ್ತಗಳನ್ನು ಹೇಳ್ತಾನಂತೆ. ಅವರ ಹೆಂಡತಿ ಅಂದರೆ ಓದವರ ಹೆಂಡತಿಯ ಚರಿತ್ರೆ ಬಗ್ಗೆ ಕೂಡ ಸ್ಪಷ್ಟವಾಗಿ ಮಾತನಾಡ್ತಾನಂತೆ. ಅವರಿಗೆ ಏಕವಚನದಲ್ಲಿ ಬೈತಾನಂತೆ. ಅವರ ಒಳಗಿನ ರೂಮಲ್ಲಿ ಅವರ ಹೆಗಲ ಮೇಲೆ ಕೈ ಹಾಕಿಕೊಂಡು ಕರ್ಕೊಂಬರ್ತಾನಂತೆ. ಅವರಿಗೆ ಜನಸಾಮಾನ್ಯ ಆದರೆ ಪಟ ಪಟ ಅಂತ ಹೊಡಿತಾನಂತೆ. ಈ ಅಂತ್ಯಕಂತ್ಯಗಳು ಮತ್ತು ವಾಸ್ತವ ಸಂಗತಿಗಳನ್ನು ನಂಬಿ ಜನಸಾಮಾನ್ಯರು ಅದು ಹೇಗೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಆತ ಇವ್ರ ಹೆಸರು ಹೇಳಿದರೆ ಅದರಿಂದ ಆಗಬೇಕಾನಾಗಿದೆ. ಇದು ಜನಗಳಿಗೆ ಯಾವತ್ತು ಅರ್ಥ ಬರ್ತದೋ. ಆತ ನಾನು ನೋಡ್ತೀನಿ, ಕೆಲವು ದೇವಮಾನವರು ಗುಟ್ಟುಗ ತಿಂತಾರೆ, ಸಲಿಂಗ ಕಾಮಿಗಳಿದ್ದಾರೆ. ಅವರು ಆಗಾಗ ವಿದೇಶಕ್ಕೆ ಕೂಡ ಹೋಗಿ ಬರ್ತಾರೆ. ಅಂಥವರು ಕೆಲವರು ಮಠಕ ಕೂಡ ಹೇಳ್ತಾರೆ. ಇಂಥ ಅವರು ದೇವಮಾನವರಾದರೆ, ಇಂಥ ದೇವಸ್ಥಾನಗಳಿದ್ದರೆ ಇವುಗಳ ಅಗತ್ಯ ಏನಿದೆ? ಈ ಬಗ್ಗೆ ಜನರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಮತ್ತು ದೇವಸ್ಥಾನದ ಕಳಸವನ್ನು ಕಟ್ತಿದ್ರಲ್ಲ, ದೇವಸ್ಥಾನದ ಕಳಸ ಕಟ್ಟಲು ಕೂಡ ಒಂದು ವಿಷಯ ಇದೆ.
ಈ ಕಳಸ ಎತ್ತರದಲ್ಲಿ ಏಕೆ ಕಟ್ಟಬೇಕಂದ್ರೆ ಬಹುತೇಕ ಜನ ತಳವರ್ಗದ ಸಮುದಾಯಕ್ಕೆ ದೇವರು ನಿಲುಕದ ವಸ್ತು. ಅವರು ಎಲ್ಲೋ ದೂರದಿಂದ ನಿಂತ್ಕೊಂಡು ಅಲ್ಲೇ ಆ ದೇವರಿಗೆ ಕೈ ಮುಗಿಬೇಕಂತೆ, ದರ್ಶನ ಮಾಡಬೇಕಂತೆ. ಈ ಇಂಥೆಲ್ಲ ಕಟ್ಟುಪಾಡುಗಳನ್ನು ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ನಿರೂಪಿಸಿ ಹೋದ. ಇವತ್ತಿಗೂ ಕೂಡ ಯಾವುದೋ ಒಂದು ಹುಳವನ್ನು ತಗೊಂಡು ಬಂದು ಎಲ್ಲೋ ಹಾಕಿ ಹಾವು ಬಂದು ತಪ್ಪಿಸೋದು, ಹೆಬ್ಬ ಬಂದಿದೆ ಅಂತ ಹೇಳೋದು, ವಿಚಿತ್ರವಾದ ಶಬ್ದ ಅಲ್ಲಿ ಕೇಳುತ್ತಂತ ಹೇಳೋದು, ಇವೆಲ್ಲ ಇವತ್ತಿನ ತಂತ್ರಗಳಲ್ಲ. ಇದು ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಬರೆದಂಥ ತಂತ್ರಗಳು. ಈ ತಂತ್ರಗಳು ಇವತ್ತಿಗೂ ಸಹಿತ ನಮ್ಮ ಭಾರತದಲ್ಲಿ ಮುಂದುವರೆದಿವೆ. ದೇವಸ್ಥಾನಗಳು ಎಲ್ಲಿ ತಲೆ ಎತ್ತವೋ ಅಲ್ಲಿ ಮೌಢ್ಯ, ಅನಕ್ಷರತೆ, ಭಯ ಸೃಷ್ಟಿಯಾಗ್ತದೆ. ಎಲ್ಲಿ ಶಾಲೆಯ ಗಂಟೆ ಬಾರಿಸ್ತದೋ ಅಲ್ಲಿ ನಿರ್ಭಯತೆ, ಅಕ್ಷರತೆ, ಸಾಕ್ಷರತೆ, ಆತ್ಮಪ್ರಜ್ಞೆ ಮೂಡುತ್ತಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಾಗಾಗಿ ಗುಡಿಗಳಿಂದ ನಾವು ಶಾಲೆಗಳಿಗೆ ಹೋಗಬೇಕಾಗಿದೆ. ಗುಡಿಗಳ ಗಂಟೆ ಬಾರಿಸೋದಕ್ಕಿಂತ ಶಾಲೆಯ ಗಂಟೆನ ನಾವು ಬಾರಿಸಬೇಕಾಗಿದೆ. ಗುಡಿಗಳಲ್ಲಿ ಬೆಳವಣಿಗೆ ಇಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಆರಂಭದ ದಿನಗಳಲ್ಲಿ ಗುಡಿಗಳೇನೋ ಒಳ್ಳೆಯ ಪರಿಣಾಮ ಬೀರ್ಬೋದು, ಆದರೆ ಸಾಯುವ ಕೊನೆಯವರೆಗೂ ಕೂಡ ನೀವೇ ಗುಡಿಯಲ್ಲಿ ಇರ್ತೀರಿ ಅಂದರೆ ಅರ್ಥ ನೀವು ಡೆವಲಪ್ ಆಗಿಲ್ಲ ಅಂತ ಅರ್ಥ. ಆರಂಭದ ದಿನಗಳೆಲ್ಲ ಸರಿ, ಆದರೆ ಸಾಯುವ ಕೊನೆಗಳಿಗವರೆಗೂ ಅಲ್ಲೇ ಇರ್ತೀರಿ ಅಂದರೆ ಅದು ಸರಿಯಾದದ್ದಲ್ಲ. ಗುಡಿಗಳನ್ನು, ಚರ್ಚುಗಳನ್ನು, ಮಸೀದಿಗಳನ್ನು, ಇಗರ್ಜಿಗಳನ್ನು ಬಿಟ್ಟು ನಾವು ಹೊರಗಡೆ ಬರಬೇಕಾಗಿದೆ. ಇವುಗಳಾಚೆ ಜಗತ್ತಿದೆ. ಗುಡಿಯಲ್ಲಿ ಯಾವುದೋ ಒಂದು ಮೂರ್ತಿಯನ್ನು ತೋರಿಸಿ ನಮಗೆ ದೇವರು ಅಂತ ನಂಬಿಸಿ ಶೋಷಣೆ ಮಾಡ್ತಕ್ಕಂಥ ಒಂದು ವರ್ಗ ಇದೆ. ಆ ವರ್ಗದ ಜನರ ಮಾತಿಗೆ ನಾವು ಮರಳಾಗಿದ್ದೇವೆ. ನಮ್ಮ ಬಡತನವನ್ನು ಅಲ್ಲಿ ನಿವೇಶಿಸಿಕೊಳ್ತೇವೆ, ನಮ್ಮ ಮನದ ದುಗುಡವನ್ನು ಅಲ್ಲಿ ಕಳೆದುಕೊಳ್ಳುತ್ತಂದು ಭಾವಿಸಿದ್ದೇವೆ. ಹಾಗಲ್ಲ, ನಾವು ಇನ್ನಷ್ಟು ಅಜ್ಞಾನಿಗಳಾಗ್ತಿದ್ದೇವೆ. ನಮ್ಮ ಬಡತನಕ್ಕೆ, ನಮ್ಮ ಅಜ್ಞಾನಕ್ಕೆ ನಾವೇ ಕಾರಣ ಹೊರತು ಯಾವ ದೇವರು ಅಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶರಣು, ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.